ಇವತ್ತು ನಮ್ಮ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಏನಿದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದ್ರ ಮಾಹಿತಿ ಇಲ್ಲ ಅವ್ರ ಹತ್ರ. ಇದನ್ನ ನೀವು ಬಹಳ ರೀತಿ ಬಹಳ ವಿಷಯಗಳನ್ನ ಕ್ರೋಢೀಕರಿಸಿ ಇರ್ತಕ್ಕಂಥ ವಾಸ್ತವಾಂಶಗಳನ್ನ ನಿಮ್ಮ ಅಧಿಕಾರಿಗಳು ಚರ್ಚೆ ಮಾಡಿದ್ರೆ ವರ್ಚುವಲ್ ಕಾನ್ಫರೆನ್ಸ್ ಅಲ್ಲಿ ಕೂತು ಇಲ್ಲಿ ಚರ್ಚೆ ಮಾಡ್ತಾರೆ ಬೆಂಗಳೂರಿಂದ, ಯಾರು ಅಲ್ಲಿ ಸಭೆಗೆ ಹೋಗೋದಿಲ್ಲ. ನಮ್ಮ ಅಧಿಕಾರಿಗಳು ತಮಿಳುನಾಡಿನಿಂದ 15 ಜನ ಅಧಿಕಾರಿಗಳು ಕಳಿಸ್ತಾರೆ. ಇದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಇವತ್ತು ಅಲ್ಲಿ ಏನ್ ಮಾಡಿದ್ರು, 25 ಜನ ಸಂಸದರ ಸಭೆ ಕರೆದು ಸಭೆಯಲ್ಲಿ ಆ ಸಂಸದರು ಏನ್ ಚರ್ಚೆ ಮಾಡಿದ್ರು ಅನ್ನೋದು ಗೊತ್ತು ನನಗೆ. ಹೊರನೋಟಕ್ಕೆ ನಾವು ಒಗ್ಗಟ್ಟಾಗಿದ್ದೇವೆ, ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಬರೀ ಹೇಳಿಕೆನ ಇವರಿಗೆ ಭಾಷಣ ಮಾಡ್ಲಿಕ್ಕೆ ಅಲ್ಲಿ ಹೋದ್ರ ಅಲ್ಲಿ ಅವ್ರ ಎಂಪಿಗಳನ್ನ ಕೂರಿಸ್ಕೊಂಡು ವಿಷಯ ಏನೇನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಆ ವಿವರಣೆ ಕೊಡಕ್ಕೆ ಇಲ್ಲಿಂದ ತರಾತುರಿಯಲ್ಲಿ ರಾತ್ರಿ ಹೋಗಬೇಕಾಗಿತ್ತ ಮುಖ್ಯಮಂತ್ರಿ. ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಾದ ಏನು ಮಂಡನೆ ಮಾಡಬೇಕು ಅದಕ್ಕೆ ತಕ್ಷಣ ಕ್ರಮ ತೆಗೆದುಕೊಳ್ಳದೆ ಇನ್ನೂ ಚಿಂತನೆ ಮಾಡ್ತಾ ಇದ್ದೀವಿ, ಸಮಾಲೋಚನೆ ಮಾಡ್ತಾ ಇದ್ದೀವಿ ಅಂತ ನೀವು ಕಾಲಹರಣ ಮಾಡಿದ್ರೆ ಇಲ್ಲಿ ನೀರು ಹರಿದೋಗೋದು ಹರಿದೋಗ್ತಾ ಇರ್ತದೆ. ಅದರಿಂದ ಈ ಸರ್ಕಾರಕ್ಕೆ ಏನಾದರೂ ಕನಿಷ್ಠ ತಿಳುವಳಿಕೆ ಇದ್ರೆ, ಅವ್ರಿಗೆ ಅನುಭವ ಇಲ್ಲದೆ ಇದ್ರೆ, ಅನುಭವ ಇರ್ತಕ್ಕಂಥವ್ರು ಜನಗಳನ್ನಾದರೂ ಭೇಟಿ ಮಾಡಿ ನಾಯಕರನ್ನ ಅವರಿಂದ ಆದ್ರೂ ಮಾಹಿತಿ ತಗೊಂಡು ಹೇಗೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡಬೇಕು. ಹೌದಪ್ಪ, ಅದನ್ನೇ ಹೇಳ್ತಾ ಇರೋದು. ಸಂಕಷ್ಟ ಸೂತ್ರ ತಯಾರಿ ಆಗದೆ ಇದ್ದಾಗ ನೀವ್ಯಾತಿಕೆ ನಮ್ಮ ಜನತೆ ಒಂದು ನೀರನ್ನ ಕೊಡದೆ ನಾವಿವತ್ತು ಅಲ್ಲಿ ತಮಿಳ್ನಾಡು ನೀರು ಬಿಡ್ಬೇಕು ಅಲ್ಲಿಗೆ ಯಾರದನ್ನ ರಚನೆ ಮಾಡಬೇಕಾಗಿರೋದು? ಡಿಸ್ಟ್ರೆಸ್ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದನ್ನ ಮಾಡಬೇಕಾದ್ರೆ ಯಾರು ಅದನ್ನ ಹೇಳ್ಬೇಕಲ್ವ? ಇಲ್ಲಿ ಪತ್ರಿಕೆ ಮುಂದೆ ಹೇಳಿದ್ರೆ ಆಯ್ತದ? ಅದಕ್ಕೆ ಹೋರಾಟ ಮಾಡಬೇಕಲ್ಲ ನಾವು. ಅದಕ್ಕೆ ಏನ್ ಮಾಡ್ತಾ ಇದ್ದೀರಿ ಸರ್? ಒಂದ್ ಕಡೆ ರಾಜ್ಯದಲ್ಲಿ ಬರ ಘೋಷಣೆ ಆಗಿರುವಂತದ್ದು, ಕೇಂದ್ರಕ್ಕೆ 6,000 ಕೋಟಿಗೆ ಒಂದು ಅರ್ಜಿ ಸಲ್ಲಿಸ್ತಾ ಇರುವಂತ ಈಗ ಕೇಂದ್ರದ ನಮ್ಮ ರಾಜ್ಯ ಸರ್ಕಾರದ ಕಂದಾಯ ಸಚಿವರು ನಿನ್ನೆ ದಿನ ಸುಮಾರು 40 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಇವತ್ತು ಬೆಳೆ ನಾಶ ಆಗಿದೆ ಅಂತಕ್ಕಂಥ ಮಾಹಿತಿ ಇಟ್ಟಿದ್ದಾರೆ. ಕಳೆದ 1 ತಿಂಗಳಿಂದ ನಾವು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೇವೆ. ಕೇಂದ್ರ ಸರ್ಕಾರಕ್ಕೆ ನಿಯೋಗ ಹೋಗ್ತೀವಿ, ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಡ್ತೀವಿ, ಏನಾಗಿದೆ ಅಂತಕ್ಕಂಥದ್ದನ್ನಂತೆ ಬರೀ ಬಾಯಿ ಮಾತಲ್ಲಿ ಮಾಧ್ಯಮದ ಮುಂದೆ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಈ ಬರಗಾಲದ ಬಗ್ಗೆ ಒಂದು ನಿಯೋಗವನ್ನ ತಕ್ಷಣ ಕಳಿಸಿ, ಕೇಂದ್ರ ಸರ್ಕಾರದ ತಂಡ ಕಳಿಸಿ ವೀಕ್ಷಣೆ ಮಾಡಿ ನಮಗೆ ಏನು ಕೇಂದ್ರ ಸರ್ಕಾರದಿಂದ ನೆರವು ಪಡಿಬೇಕು. ಇನ್ನೂ ವರದಿ ತರಿಸ್ಕೊಳ್ಳೋದರಲ್ಲೇ ಕೂತವ್ರೆ ಮಾಧ್ಯಮದ ಮುಂದೆ ಹೇಳಿಕೆ ಕೊಡ್ತಾ ಇದ್ದಾರೆ. 195 ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಬರಗಾಲದ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀರಿ. ಕೇಂದ್ರ ಸರ್ಕಾರದ ಮುಂದೆ ಈಗ 1 ತಿಂಗಳಾಯಿತು, ಯಾತಕ್ಕೆ ವರದಿ ಸಲ್ಲಿಸ್ಲಿಕ್ಕೆ ಹೋಗಲಿಲ್ಲ? ಇನ್ನೂ ಅದೇನಂತದ್ದು ಕೇಂದ್ರ ಸರ್ಕಾರ 2016 ಇರ್ತಕ್ಕಂಥ ಏನು ಮಾರ್ಗಸೂಚಿ ಇದೆಯಲ್ಲ NDRFದು, ಅದನ್ನು ಬದಲಾವಣೆ ಮಾಡಿ ಅಂತ ಅರ್ಜಿ ಹಾಕೊಂಡು ಕೂತೀರಿ, ಲೆಟರ್ ಬರ್ಕೊಂಡು ಇಷ್ಟೇ ತಾನೇ ನೀವು ಮಾಡಿರೋದು? ಅದು ಒಂದು ಭಾಗ ಮಾರ್ಗಸೂಚಿನ 2020 ಏನೋ ಹೊಸದಾಗಿ ತರಬೇಕಾಗಿದೆ, ಬರಲಿಲ್ಲ ಅಂತ ಹೇಳಿ ನೀವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ, ಅವರಿಗೆ ಮಾರ್ಗಸೂಚಿ ಚೇಂಜ್ ಮಾಡಿ ಅಂತ ಹೇಳಿದೀವಿ ಅಂತ ಕೂತ್ಕೊಂಡ್ರೆ ಈ ಬರಗಾಲದಲ್ಲಿ ತತ್ತರಿಸಿದ್ರೆ ರೈತರು ಉಳಿತಾರ? ಬರೀ ಪತ್ರ ಬರ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ತೀರ್ಮಾನ ತಗೋಬೇಕಲ್ಲ. ರೈತನಿಗೆ ಏನ್ ಮಾಡಬೇಕು? 40 ಲಕ್ಷ ಹೆಕ್ಟರ್ ಭೂಮಿ ಅಂದ್ರೆ ಹುಡುಗಾಟುವ 6,000 ಕೋಟಿ ಅಂತ ನೀವೇ ಹೇಳ್ತಾ ಇದ್ರಿ, ರೈತರ ಬೆಳೆದಂತ ಬೆಳೆ ನಾಶ ಆಗಿದೆ ಅಂತ. DC ಕಚೇರಿ 480 ಕೋಟಿ ದುಡ್ಡು ಇಟ್ಟಿದೀವಿ ಅಂತೀರಿ, ಅದು ಕುಡಿಯೋ ನೀರಿಗೆ ಕೊಡ್ತಿರೋ? ರೈತನ ಅವನಿಗೆ ಸಾಲ ಮಾಡ್ಕೊಂಡು ನೇಣಾಕಳ ಪರಿಸ್ಥಿತಿ ಬಂದವನಲ್ಲ ಅದಕ್ಕೆ ಕೊಡ್ತಿರೋ? ಏನ್ ತೀರ್ಮಾನ ಮಾಡ್ಕೊಂಡಿದ್ದೀರಿ? ಈ ಚುನಾವಣೆ ನಡೆಸಿದ್ದೆ ಬ್ರದರ್, ಈ ಕುಕ್ಕರ್ ಹಂಚ್ಕೊಂಡು ಇಸ್ತ್ರಿ ಪೆಟ್ಟಿಗೆ ಹಂಚ್ಕೊಂಡು ತವಾ ಪ್ಲೇಟ್ ಕೊಟ್ಕೊಂಡು ನಡೆಸಿರೋ ಚುನಾವಣೆ ಇದು. ಇದನ್ನೇ ಮರಳಾಗ್ಬೇಡಿ ಅಂತ ಜನ ಕೇಳೋದು. ನಮ್ ಚನ್ನಪಟ್ಟಣದಲ್ಲಿ ಮರಳಾಗಿಲ್ಲ ಬಿಡಿ ನನ್ ಜನ, ಬೇರೆ ಕಡೆ ರಾಮನಗರದಲ್ಲೂ ನಡೀತಿದೆಯಲ್ಲ, ನಡೀತಲ್ಲ. ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸರಿಯಾದ ರೀತಿ ಎಲೆಕ್ಷನ್ ಕಮಿಷನ್ ತೀರ್ಮಾನ ಮಾಡಿದ್ರೆ ಈ ಸರ್ಕಾರ ಡಿಸ್ಮಿಸ್ ಮಾಡಬೇಕು ನನ್ನ ಅಭಿಪ್ರಾಯದಲ್ಲಿ. ಇವತ್ತೇನಾದ್ರು ಚುನಾವಣಾ ಆಯೋಗದ ಅವರ ತೀರ್ಮಾನಗಳು ಸರಿಯಾದ ರೀತಿ ತಗೊಳ್ಳೋದಾದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೂ ನಾನು ಹೇಳ್ತಕ್ಕಂಥದ್ದು, ಈ ಗಿಫ್ಟ್ ಕೂಪನ್ ಕೊಟ್ರಲ್ಲ ಜನತದ, ಈಗ ಶಕ್ತಿ ಕಾರ್ಯಕ್ರಮ, ಗ್ಯಾರಂಟಿ ಕಾರ್ಯಕ್ರಮ, ಗೃಹಜ್ಯೋತಿ ಕಾರ್ಯಕ್ರಮ, ಗೃಹಲಕ್ಷ್ಮಿ ಕಾರ್ಯಕ್ರಮ, ಒಬ್ಬ ಪಕ್ಷದ ಅಧ್ಯಕ್ಷ ಸೈನ್ ಹಾಕ್ತಾನೆ, ಲೆಜಿಸ್ಲೇಚರ್ ಪಾರ್ಟಿ ಲೀಡರ್ ಸೈನ್ ಹಾಕ್ತಾರೆ, ಅದನ್ನ ಮನ ಮನೆಗೆ ಹಂಚ್ತಾರೆ, ನಮ್ಗೆ ಓಟ್ ಹಾಕಿದ್ರೆ ಈ ಸ್ಕೀಮ್ ಕೊಡ್ತೀವಿ ಅಂತ ಹೇಳಿ. ಇದೇ ಇದು ನಿಮ್ಮ ಚುನಾವಣಾ ಉಲ್ಲಂಘನೆ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.